ದಿಗ್ವಿಜಯದ ಕಾಲದಲ್ಲಿ ದೇಶ ದೇಶಗಳ ನಿರ್ಮಾಣಗಳನ್ನೆಲ್ಲ ಸೋಲಿಸಿ ಅಯೋಧ್ಯೆಯನ್ನು ಸೇರುವಂತಹ ಕಾಲಕ್ಕೆ ಅನರಣ್ಯ ನಾಮಕ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತೆ. ಹೋಗಿ ಮಂತ್ರಾಸ್ಮಾನವನ್ನೊಡ್ಡಿದೆ, ನನ್ನ ಸಾರ್ವಭೌಮತ್ವವನ್ನು ಒಪ್ಪಿ ಶರಣಾಗತಿಯ ಅಲ್ಲ ಹೋರಾಟ ಮಾಡ್ತೀನಿ, ನಾನು ಗಂಡು ಅಂತ ಹೇಳಿದೆ, ಇನ್ನೊಡನೆ ದ್ವಂದ್ವ ಯುದ್ಧ ಉಂಟು ನನ್ನದು, ಹೋರಾಟಕ್ಕೆ ಸಿದ್ಧನಾಗ್ತೇನೆ, ನಿನ್ನ ಒಡೆತನವನ್ನು ನಾವು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧರಿಲ್ಲ. ಆ ಕಾಲದಲ್ಲಿ ಹೋರಾಟದಲ್ಲಿ ಕೈ ಸಾಗದೆ ಸೋತು ಕೈ ಸರ ಸಿಕ್ಕಿದಂತಹ ಅನರಣ್ಯ, ಆ ಕಾಲಕ್ಕೆ ನಾನೇ ಅವನಿಗೆ ಆಡಿದ್ದೆ. ಆಗಲೇ ಕಾಲಿಗೆ ಬೀಳ್ತಿದ್ರೆ ಬದುಕಲಿಕ್ಕೆ ಆಗ್ತಿತ್ತಲ್ಲ ನಿನಗೆ, ನನ್ನ ಹೆಸರು ಹೇಳಿಕೊಂಡಾದ್ರೂ ಬಹುಕಾಲ ಬದುಕಬಹುದಿತ್ತಲ್ಲ, ದ್ವಂದ್ವ ಯುದ್ಧದ ಮೂಲಕವಾಗಿ ಗೆಲುವನ್ನು ಹೊಂದುತ್ತೇನೆ ಅಂತ ಹೊರಟು ನಿನ್ನ ಅವಸಾನವನ್ನು ನೀನೇ ತಂದುಕೊಂಡು ಆಗಮ ಕೊಟ್ಟಂತಹ ಉತ್ತರ ಏನು? ಸಹಜವಾಗಿ ಕ್ಷತ್ರಿಯ ಧರ್ಮಾನುಸಾರವಾಗಿ ಬರುವ ಮರಣವನ್ನಾದರೂ ಸ್ವೀಕರಿಸುವುದಕ್ಕೆ ಸಿದ್ಧ ಅಂತ ಹೇಳುವ ಕಾಲಕ್ಕೆ ಚಂದ್ರಹಾಸವನ್ನು ಅವನ ಕೊರಳನ್ನೇ ಕತ್ತರಿಸಿದವ ನಿನ್ನ ಪೂರ್ವಜನನ್ನು, ಮತ್ತೆ ನಿನ್ನ ವಿಕ್ರಮ ನನ್ನ ಮುಂಭಾಗದಲ್ಲಿ ಏನು ಅಂತ ಹೇಳೋದು ನಮ್ಮಲ್ಲಿ ಗೊತ್ತು. ಪುಣ್ಯ ಭಾಗ ನಷ್ಟವಾಗಿ ಹೋಗ್ತಾರೆ, ಈಗ ಯುದ್ಧಕ್ಕೆ ಹೋಗಬೇಡ, ಪವಿತ್ರ ಪ್ರಾಣಿಯಾಗಿ ಕೂತು. ಯಾಕೆ ಮರುತನನ್ನು ಕಡಿಲಿಕ್ಕೆ ಹೋಗಲಿಲ್ಲ? ಕಡಿಲಿಲ್ಲ, ಅವಾಗ ಒಪ್ಪಿಕೊಂಡನಲ್ಲ ಸಾರ್ವಭೌಮತ್ವ ಸೋತ. ಪುಣ್ಯ ಭ್ರಷ್ಟವಾಗಿ ಹೋಗ್ತದೆ, ಪುಣ್ಯ ನಷ್ಟವಾಗಿ ಹೋಗ್ತದೆ. ಸುಮ್ಮನೆ ಇವನೊಟ್ಟಿಗೆ ಯುದ್ಧ ಮಾಡಿ ಪುಣ್ಯ ಕಳ್ಕೊಳ್ಳೋದು ಯಾಕೆ? ನೀ ಅಲ್ಲಿಂದ ಹೊರಟಿ, ನಿನಗಿರುವಂತಹದ್ದು ನಿನ್ನ ಸಾರ್ವಭೌಮತ್ವವನ್ನು ಯಾರು ಒಪ್ಪುತ್ತಾರೆ ಅಲ್ಲಿ ನಿನ್ನದ್ದು ಯುದ್ಧ ಇಲ್ಲ. ಹೋಗ್ಲಿಲ್ವ ಶೈಮಿನಿಗೆ, ದಂಡ ಎತ್ತಿಲಿಲ್ವ ಯಮದೇವರು? ಪ್ರಯೋಗ ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ ಅವನಿಗೆ. ಬ್ರಹ್ಮದೇವರು ಬಂದ್ರೆ ಅಂತ ಅದು ಯಾಕೆ ಹೇಳಿದ್ರು? ಏನ್ ಹೇಳಿದ್ರು ಅಂತ ನನಗೆ ಗೊತ್ತುಂಟು, ವ್ಯತ್ಯಾಸ ಇದ್ರೆ ನೀನು ಸರಿ ಮಾಡಿಕ, ನನಗೆ ತೊಂದರೆ ಇಲ್ಲ. ನಾ ವರ ಕೊಟ್ಟಿದ್ದೇನೆ, ನನ್ನ ವರ ಸುಳ್ಳಾಗ್ತದೆ, ವರ ಸುಳ್ಳಾಗ್ತದೆ ಅಂತ ಅರ್ಥ ಅಂತದ್ದು ನೀ ಸಾಹಿತ್ಯ ಅಂತ. ಹೌದೌದು, ಕೊಂದ್ರೆ ವರ ಸುಳ್ಳಾಗ್ತದೆ. ಹೌದೌದು, ಹಾಗಾದ್ರೆ ಬ್ರಹ್ಮದೇವರ ವರವನ್ನು ಮೀರಿ ಯಮನ ದಂಡ ನಿಂತಿದೆ ಅಂದ್ರೆ ಯಮನಿಗಿಂತ ಬ್ರಹ್ಮ ದೊಡ್ಡವ ಅಂತ ಪಾಠ ಮಾಡಿದ್ದವರು. ಸಾಮರ್ಥ್ಯ ಉಂಟು ಅಂತ ಬಡಿಗೆ ಎತ್ತಬೇಡ, ನನ್ನ ವರ ಬಡಿಗೆಗಿಂತ ಹೆಚ್ಚಿನ ಪ್ರಬಲವಾದ ನನ್ನ ಮಾತು ಪ್ರಪಂಚದಲ್ಲಿ ಉಳಿಬೇಕಾದದ್ದು, ಸುಮ್ಮಗಿರುವುದು. ಹಾಗಾದ್ರೆ ಬ್ರಹ್ಮಾನುಗ್ರಹದಿಂದ ನೀವು ಉಳಿದಿ ಅಲ್ವಾ? ವರ ಅಂದ್ರೆ ನನ್ನ ಸಾಧನೆಗಳಿಂದ ಉಳಿದಿ. ಏನು ಬ್ರಹ್ಮ ಕೊಟ್ಟ ವರವನ್ನು ಅವನ ಆಕಾಶದಲ್ಲಿ ಹೋಗುವಾಗ ನಾನು ಕೇಳಿದ್ದನ್ನು ಇರ್ಲಿ ಅಂತ ಕೆಳಗೆ ಬಿಸಾಡಿ. ಬ್ರಹ್ಮ ಕೊಟ್ಟ ವರವನ್ನು ಪುನರ್ ನವೀಕರಣ ಮಾಡಬೇಕಾಗಿಲ್ಲ. 10,000 ವರ್ಷಗಳ ಕಾಲದ ತಪಸ್ಸು. ಹೌದೌದೌದೌದು, ತಪಸ್ಸು ಕಡಿಮೆ ಅಂತ ಹೇಳಿದ್ದಲ್ಲ ನಾನು, ಸರ್ವ ಸಮರ್ಥ ಅಂತ ನಿನ್ನ ಹೇಳಿದ್ದೇನೆ ಎಲ್ಲ ವಿಭಾಗದಲ್ಲಿ. ಅನರಣ್ಯನ ಕತೆ ಹೇಳಿದ್ದು, ಆ ಕತೆ ಈಗ ಹೀಗಾಗಿದೆ ಅಲ್ವಾ? ನಾ ಹುಟ್ಟುವ ಮೊದಲಾದ ಕಾರಣ ನೀ ಕತೆ ಹೇಳಿದೀಗ ಅಂತ. ಹೌದು, ನಮ್ಮಲ್ಲಿ ಪ್ರಸಿದ್ಧವಾದದ್ದು. ಹೇಗದು? ಯಜ್ಞ ನಿರತರಾಗಿದ್ದೀನಂತೆ. ಹೌದಾ? ನೀವು ಹೋಗುವಾಗ ಕರದಿ ಅಂತ ನೀನು, ಯಜ್ಞ ಪೂರ್ಣ ಆಹುತಿ ಆಗಿದೆ, ಮೈಯಲ್ಲಿ ಶಕ್ತಿ ಕಡಿಮೆ ಉಂಟು, ನೀ ಕ್ಷತ್ರಿಯನಾದ್ರೆ ಯುದ್ಧಕ್ಕೆ ಬಾ ಅಂತ ಕರದಿ ಅಂತೆ. ಹೊಟ್ಟೆ ಹಸಿವಿನಿಂದಿದ್ದವ, ಉಪವಾಸಿಯಾಗಿದ್ದವ, ನಿದ್ರಾಣಿಯಾಗಿದ್ದವ, ನೀನು ನಿರ್ದಾಕ್ಷಿಣ್ಯವಾಗಿ ಅವ ಆಯುಧ ಸನ್ನದ್ಧನಾಗಿ ಬರುವ ಮೊದಲೇ ನೀ ಕಡದಿ ಅಂತ ನಮ್ಮಲ್ಲಿ ವರದಿ.
ತಲೆಮಾರಿಂದ ತಲೆಮಾರಿಗೆ ನಿನ್ನ ತಲೆ ಹಾಳು ಮಾಡಿದ್ದಾರೆ ನಿನ್ನ ಹಿರಿಯರು ಕಥೆ ಹೇಳಿ ಇಲ್ಲ ಇಲ್ಲ ಅವರು ತಲೆ ಹಾಳು ಮಾಡ್ಲಿಕ್ಕೆ ಇರುವುದಲ್ಲ ಅವರ ತಲೆ ಇದ್ದಿದ್ದನ್ನು ಮೊದಲೇ ತಲೆ ಹೋಗೋ ಮೊದಲೇ ಮತ್ತಿನ ಸಣ್ಣ ತಲೆಗೆ ಅದನ್ನು ಹೇಳಿ ಹೋಗುದು ಮೊದಲು ಹೀಗೆ ನಡೆದಿದೆ ಹೌದಪ್ಪ ಮನೆತನದಲ್ಲಿ ಆಗಿ ಹೋದಂತಹ ಒಂದು ಅನಾಹುತವನ್ನು ಪಕ್ಕನೆ ಒಪ್ಪಿಕೊಳ್ಳಿಗೆ ಮನಸ್ಸು ಬರುವುದಿಲ್ಲ ಅದಕ್ಕೆ ಬೇಕಾಗಿ ಏನಾದ್ರೂ ಕಥೆ ಕಟ್ಟುತ್ತಾರೆ ಇಲ್ಲ ಇಲ್ಲ ನಿನಗೆ ಆ ಮೇಲಿದ್ದು ಕೇಳಿರುವಂತ ಸಾವಾದ್ರೆ ಕೊನೆಯ ಮಾತು ಹೇಳಿದನಂತೆ ದಾಶರಥಿ ನಾಮಕನೊಬ್ಬ ಬರ್ತಾನೆ ಅವನ ಕೈಯಿಂದಲೇ ನೀ ಸಾಯಿತಿ ಅಂತ ನಿನ್ನ ವಿಳಾಸ ತಕ್ಕೊಂಡು ಗೊತ್ತಾಗದ ನಾನೀಗ ಸೀತಾಪಾರ ಮಾಡಿದ್ದ ನೀನು ದಶರಥನ ಮಗ ನನಗೆ ಗೊತ್ತಿಲ್ಲ ಸೀತೆಯನ್ನು ತರುವ ಕಾಲ ಸೀತಾಪಾರ ಮಾಡುವ ಮೊದಲೇ ಅಗಸ್ಯರ ಅಂಗಡದಲ್ಲಿ ಹೇಳಿಲ್ವ ನಾನು ಅವನ ಮಾತಿಗೆ ಬೆಲೆ ಇಲ್ಲ ಅಂತ ಅದರ ಅರ್ಥ ಹೌದು ಸೀತಾಪಾರವೇ ನನಗೆ ಚರಮ ಲಕ್ಷ ಅಲ್ಲ ಅದರ ಮೊದಲೇ ನಾನು ಅಗಸ್ಯರ ಮನೆ ಅಂಗಡದಲ್ಲಿ ಹೇಳಿ ಆಗಿದೆ ಸುದ್ದಿ ನನಗೆ ಗೊತ್ತುಂಟು ಯಾವಾಗ ತಾಟಕಿಯನ್ನು ಕೊಂದು ಸುಬಾಹುವನ್ನು ಕಡಿದು ಮಾರೀಚನನ್ನು ನಿಮ್ಮ ಮನೆ ಅಂಗಳದ ಬುಡದಲ್ಲಿ ನಾನು ಸಮುದ್ರದಲ್ಲಿ ಹಾಕಿದ್ರು ನಿನಗೆ ಎಚ್ಚರಿಕೆ ಕೊಟ್ಟಿದ್ದೇನೆ ಎಚ್ಚರಿಕೆ ಕೊಟ್ಟಿದ್ದೇನೆ ಈಚ ತಲೆ ಹಾಕಿ ಮಲಗಬೇಡ ತಲೆ ಹೊದೀತು ಕಾಲಾಕಿ ಮಲಗಿದ್ರೆ ಕಾಲು ಹೊದೀತು ಅಂತ ಆವಾಗ ಹೇಳಿದ್ದೇನೆ ನಿನಗೆ ಉಪ್ಪು ನೀರು ಕುಡಿಸಿದವನನ್ನು ಕಿಷ್ಕಿಲ್ಲೆಯಲ್ಲಿ ಕೊಲ್ಲುವಾಗಲೂ ನಿನಗೆ ಅದು ಎಚ್ಚರಿಕೆ ಹೌದೌದು ಹೆಣ್ಣು ಕದ್ದುಕೊಂಡು ಹೋದ್ರೆ ಹೀಗೆ ಮಾಡಿದ್ರೆ ಹೀಗಾಗ್ತದೆ ಆ ಕಾರಣದಿಂದ ನನಗೆ ನಿನ್ನನ್ನು ಕೊಲ್ಲಬೇಕು ಅಂತ ಇಲ್ಲ ಈಗಲೂ ರಾವಣ ವಧೆ ಆಗಬೇಕಾದ ಮುಖ್ಯ ನಾನೇ ರಾವಣ ವಧೆ ಮಾಡಿದ್ದೇನೆ ಅಂತ ನನಗೆ ಪ್ರಶಸ್ತಿ ಬೇಕು ಅಂತ ಇಲ್ಲ ಅದಕ್ಕೆ ರಾವಣ ವಧೆಗೆ ಬೇಕಾಗಿ ನನಗೆ ಯಾವುದೆಲ್ಲ ಸಂಗ್ರಹ ಉಂಟೋ ಈ ಭೂಲೋಕಕ್ಕೆ ಸಂಬಂಧಪಟ್ಟದ್ದು ಮತ್ತು ಧಾರ್ಮಿಕರು ಕೊಟ್ಟದ್ದು ದುಷ್ಟರು ಕೊಟ್ಟದ್ದನ್ನು ನಾನು ತಕ್ಕೊಳ್ಳೋದಲ್ಲ ಈಗ ವಾಲಿ ಹತ್ರ ಸಖ್ಯ ಮಾಡಿ ನಿನಗಿಂತ ಬಲಾಢ್ಯನಾದ ವಾಲಿ ಅಂತ ನಾನು ನಿನ್ನನ್ನು ಹೇಳ್ಕೊಂಡು ಬರ್ಲಿಕ್ಕೆ ಆಗೋದಿಲ್ವಾ ನನಗಲ್ಲ ನನಗೆ ಬೇಕಾದ್ದು ಸಖ್ಯನು ಧಾರ್ಮಿಕರು ಶಕ್ತಿವಂತರು ಬೇಕಾದಲ್ಲ ಶಕ್ತಿ ನನ್ನಲ್ಲಿ ಉಂಟು ಧಾರ್ಮಿಕರು ನನ್ನೊಟ್ಟಿಗೆ ಬೇಕು ಹೌದಪ್ಪ ನಿನ್ನೊಟ್ಟಿಗೆ ಬಂದ್ರೆ ಯಜಮಾನ್ಯ ನಿನ್ನದಾಗಬೇಕು ನಿನಗಿಂತ ಕಡಿಮೆ ಬಲದಿದ್ದವರೇ ಆಗಬೇಕು ಹಿಂದಿನ ಅಲ್ಲ ನನ್ನಲ್ಲಿ ಧರ್ಮ ಇದೆ ಅಂತ ತಿಳ್ಕೊಂಡವರಾಗಬೇಕು ತಿಳಿದು ಒಪ್ಪಿದವರಾಗಬೇಕು ಬಲಾತ್ಕಾರದಿಂದ ಒಪ್ಪಿದವರಲ್ಲ ಅದಕ್ಕೆ ಎಲ್ಲರದ್ದು ದೇಣಿಗೆ ನಾನು ತಕ್ಕೊಂಡಿದ್ದೇನೆ ಮತ್ತು ನಿನ್ನಲ್ಲಿಯೂ ಬಹಳ ಕಡಿಮೆ ಉಂಟು ನೀನು ನೀ ಮಾಡಿದ್ದನ್ನು ಲೆಕ್ಕ ಹಿಡಿದ್ರೆ ನಳಕೂಬರನ ಶಾಪ ಹೇಳುದೋ ವೇದವತಿಯದ್ದು ಹೇಳುದೋ ಬಹಳ ಉಂಟದು ಎಲ್ಲ ನಾರಿಯರು ಕಣ್ಣೀರಿಳಿಸಿ ಹೇಳಿದ್ರಂತೆ ಸ್ತ್ರೀ ನಿಮಿತ್ತದಿಂದಲೇ ನೀನು ಸತ್ತು ಹೋಗ್ತೀನಿ ನನ್ನ ಸಂಪಾದನೆ ಅದು ನಾನೀಗ ಅಂಜಿದನ ಅದಕ್ಕೆ ಅವರು ಶಾಪ ಕೊಟ್ರು ಅಂತ ಅಂಜಿಕೆ ಇದ್ರೆ ನೀ ಅದನ್ನು ಮಾಡ್ತೀಯ ಇಲ್ಲ ಇಲ್ಲ ಅಂಜಿಕೆ ಇದ್ದವರು ಹೇಳಿದಲ್ಲಿಗೆ ಬಿಡಬೇಕಿತ್ತು ನಾನು ಅದಕ್ಕೆ ಮೌಲ್ಯ ಕೊಟ್ರಿ ಹೌದೌದು ಇತ್ತೀಚೆಗೆ ನೀವು ಇಟ್ಟಿದ್ದೆ ಅದನ್ನು ಈಗ ದಾಶರಥಿಯಿಂದಲೇ ನಿನಗೆ ಮರಣ ಬರಲಿ ಅಂತ ಹೇಳಿದ ಅನರಣ್ಯನ ಮಾತಿಗೆ ಮೌಲ್ಯ ಇದ್ರೆ ನಿನ್ನ ವಿರೋಧ ಕಟ್ಟಿಕೊಳ್ತೇನೆ ನಾನು ನೀನದನ್ನು ಯಾವಾಗ ಸೀತಾಪಾರ ಆಯಿತೋ ರಾಮ ದಕ್ಷಿಣಾಭಿಮುಖವಾಗಿ ಹೊರಟ್ನ ಮತ್ತೆ ಲಂಕೆಯಿಂದ ನೀನು ಹೊರಗೆ ತಲೆ ಹಾಕಲಿಲ್ಲ ಅದರ ಮೊದಲು ನೀನು ಲಂಕೆಯಲ್ಲಿ ಇದ್ದದ್ದೆ ಕಡಿಮೆ ಅವಾಗ ನಿನಗೆ ಗೊತ್ತಾಯ್ತು ಎಲ್ಲಿಯಾದ್ರೂ ನಾನು ಲಂಕೆಯಿಂದ ಹೋದ್ರೆ ನನ್ನ ಇಲ್ಲದೆ ಇರುವಾಗ ಎಲ್ಲರೂ ಸೀತೆ ಹೋದಾಳ ರಾಮ ಬಂದಾನ ನನಗೂ ಇದ್ದದ್ದ ಹಾಗೆ ಸೀತೆ ಇರಬೇಕಲ್ಲಿ ನಾನು ನಿನ್ನಲ್ಲಿಗೆ ಬರಬೇಕು ನಿನಗೆ ಸರಿಯಾದಂತಹ ಶಿಕ್ಷೆ ಆಗಬೇಕು ಇದು ಲೋಕಕ್ಕೆ ಗೊತ್ತಾಗಬೇಕು ಶಿಕ್ಷೆಯಲ್ಲಿ ಬರೇ ಶಿಕ್ಷೆ ಇರುವುದಲ್ಲ ಆ ಶಿಕ್ಷೆ ಶಿಕ್ಷಣ ರೂಪವಾಗಿರಬೇಕು ಇದು ನನ್ನ ಲಕ್ಷ್ಯ ಅದಕ್ಕಾಗಿ ಬಂದಿದ್ದೇನೆ ನಿನ್ನಲ್ಲಿ ಅನರಣ್ಯನಂತಹ ತಪಸ್ವಿಗಳು ಸಾರ್ವಕಾಲಿಕವಾಗಿ ಜಗತ್ತಿಗೆ ಗುರು ಸದೃಶರು ಮಾತ್ರ ಅಲ್ಲ ಇಂದ್ರ ಸುಧರ್ಮಾಧಿಪತಿ ಗುರು ಸದೃಶ ನಿನ್ನ ಅಜ್ಜನೋ ನಿನ್ನ ಸೋದರ ಮಾವನೋ ನಿನ್ನ ತಾಯಿಯೋ ಎಲ್ಲರೂ ನೀನು ಮಾಡುವ ಅಪರಾಧ ಅಂತ ಹೇಳಿದ್ದಾರೆ ಅವರೆಲ್ಲ ಗುರು ಸ್ವರೂಪಿಗಳು ಅವರ ಮಾತನ್ನೇ ಒಪ್ಪಲಿಲ್ಲ ನೀ ಮಾಡಿದ ತಪ್ಪು ಲಘುವಾದದ್ದಲ್ಲ ಗುರುದ್ರೋಹ ಅದು ಬಹಳ ದೊಡ್ಡದು ಮೌಲ್ಯ ಆ ಗುರುದ್ರೋಹ ನಿನ್ನಲ್ಲಿ ಉಂಟು ಇವತ್ತು ಅವರ ಎಲ್ಲರ ಪ್ರಾರ್ಥನೆಯ ಫಲವಾಗಿ ರಾಮ ಬಂದಿದ್ದಾನೆ ಅಂತ ತಿಳ್ಕೊಳ್ಳಿ ನೀನು ಇಲ್ಲಿ ಸಿಕ್ಕಿದ ನಾಲ್ಕು ಮಂದಿಗಳದ್ದು ಲೆಕ್ಕಾಗಿ ಗುರುದ್ರೋಹ ಹೇಳುತ್ತೆ ಅಲ್ಲ ಹೇಳಿದ್ದೆ ನಾನು ನಮಗೆ ಅದೆಲ್ಲ ಲಘುದ್ರೋಹವೇ ಅದಕ್ಕಿಂತ ದೊಡ್ಡದನ್ನೆಲ್ಲ ಮಾಡಿದವರು ನಾವು ನೀನು ಇದ ಲೆಕ್ಕ ಮಾಡಿ ಹೇಳುದು ನನಗೆ ನಾ ಹೇಳಲಿಲ್ಲ ನಿನ್ನ ಅದಕ್ಕಿಂತ ದೊಡ್ಡದು ಮಾಡಿದ್ದೆ ಅಂತ ಈ ಸಣ್ಣದ್ದೇ ಸಾಕಾಗ್ತದೆ ಅಂತ ಹೌದೌದು ರಾಮ ನಿನ್ನ ಈ ಯಾವ ಲೆಕ್ಕಾಚಾರವೂ ನಮ್ಮ ಹತ್ರ ನಡೆಯುವುದಿಲ್ಲ ಯಾಕೆ ಬೇಕೆಂದು ಹಂಬಲಿಸಿ ನಿನ್ನ ವಿರೋಧಕ್ಕೆ ನಾನು ಮುಂದಾದ ಮತ್ತೆ ನೀನು ಬೇಡ ಅಂತ ಹೇಳಿದಿರಾಗುದೇ ನೀನು ಕೊಟ್ಟಂತ ಅವಕಾಶ ಏನು ತಂದಿರುವ ಜಾನಕಿಯನ್ನು ಪಾದ ಮೂಲಕ ಒಪ್ಪಿಸಿ ವಿಭೀಷಣನನ್ನು ಮತ್ತೆ ಪರಿಗ್ರಹಿಸಿ ನೀನು ಹೇಳಿದ ಹಾಗೆ ನಾನು ಬದುಕಬೇಕು ನನಗೆ ನಾನು ಹೇಳಿದ ಹಾಗೆ ಸಾವಾದರೂ ಆದಿತ್ತು ನೀನು ಹೇಳಿದ ಬದುಕು ಬೇಡ ಹಾಗಾದ್ರೆ ನೀನು ಸಾವಿನ ದಾರಿಯಲ್ಲಿದ್ದಿದ್ದಾಯ್ತು ಅದು ನೋಡು ಸಾವಿನ ದಾರಿ ಯಾರಿಗೆ ಅಂತ ಇರುವುದು ಹೌದಾ ಯಾರಿಗೆ ಅಂತ ಗೊತ್ತಾಗಿತ್ತು ನೋಡುವ ಹಾಗ